187 ಕೋಟಿ ಅಕ್ರಮದ ತನಿಖೆ ಮಾಡ್ತಾ ಇದ್ದ ಇಡಿ ಮೇಲೆ ಕೇಸ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಕಾನೂನು ಸಂಘರ್ಷ. ಇಡಿ ತನಿಖೆ ವಿರುದ್ಧ ರಾಜ್ಯ ಸರ್ಕಾರ ಕಾನೂನು ಸಮರಕ್ಕೆ ಇಳಿದಿದೆ. ಇಡಿ ವಿರುದ್ಧ ಕೇಸ್ ದಾಖಲಿಸಿತ್ತು ರಾಜ್ಯ ಸರ್ಕಾರ, ಆದರೆ ಆರಂಭಿಕ ಹಿನ್ನಡೆಯಾಗಿದೆ. ಇಡಿ ವಿರುದ್ಧ ಪ್ರಕರಣದ ತನಿಖೆಗೆ ಹೈಕೋರ್ಟ್ ಸದ್ಯಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದೆ ಹೈಕೋರ್ಟ್. ಆಗಸ್ಟ್ 21 ವಿಚಾರಣೆಯನ್ನ ಮುಂದೂಡಿದ್ದಾರೆ. ಇಡಿ ಹಾಗೂ ರಾಜ್ಯ ಸರ್ಕಾರದ ನಡುವೆ ಕಾನೂನು ಸಮರ. ಇಡಿ ಅಧಿಕಾರಿಗಳ ವಿರುದ್ಧನೇ ಸರ್ಕಾರದಿಂದ ಎಫ್ಐಆರ್. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿತ್ತು ಇಡಿ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಹೈವೋಲ್ಟೇಜ್ ವಾದ ನಡೆಯಿತು. ತನಿಖೆಗೆ ಸದ್ಯಕ್ಕೆ ತಡೆಯಾಜ್ಞೆ ಸಿಕ್ಕಿದ್ದು ಆಗಸ್ಟ್ 21 ವಿಚಾರಣೆ ಮುಂದೂಡಿಕೆಯಾಗಿದೆ. ಇನ್ನು ಹಗರಣದಲ್ಲಿ ಸಿಎಂ ಮತ್ತು ಮಂತ್ರಿಗಳ ಹೆಸರೇಳೋದಕ್ಕೆ ಒತ್ತಡ ಆರೋಪ. ಇಡಿ ವಿರುದ್ಧ ದೂರು ದಾಖಲಿಸಿದ್ದಾರೆ ಹೆಚ್ಚುವರಿ ನಿರ್ದೇಶಕ ಕಲ್ಲೇಶ್. ಕಲ್ಲೇಶ್ ದೂರು ಕೊಟ್ಟಿದ್ದನ್ನೇ ಅಸ್ತ್ರವಾಗಿಸಿಕೊಂಡಿದೆ ರಾಜ್ಯ ಸರ್ಕಾರ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ರಾಜ್ಯ ಸರ್ಕಾರ ಧರಣಿ ಮಾಡ್ತಾ ಇತ್ತು. ಆ ಪ್ರತಿಭಟನೆಯಲ್ಲಿ ಸಿಎಂ, ಡಿಸಿಎಂ, ಸಚಿವರು, ಶಾಸಕರು ಭಾಗಿಯಾಗಿದ್ರು. ಇಡಿ ಮತ್ತು ಸಿಬಿಐ ಅನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಮೋದಿ ಸರ್ಕಾರ. ಮೋದಿ ಇದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು ನಿನ್ನೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಏನ್ ಆರೋಪ ಮಾಡಿದ್ರು? ಇದಕ್ಕೆ ಕೌಂಟರ್ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ವಾಲ್ಮೀಕಿ ಹಗರಣ ಬೆಳಕಿಗೆ ಬಂದಿದೆ, ತಪ್ಪಾಗಿದೆ ಅಂತ ಹೇಳಿ ನಮಗೆ ಮನವರಿಕೆ ಆಗಿದೆ. ನಾವು ಅದಕ್ಕೆ SIT ಫಾರ್ಮೇಷನ್ ಮಾಡಿ ತನಿಖೆ ಮಾಡಿ ಕೆಲವರನ್ನೆಲ್ಲ ಬಂಧಿಸಿ ಸುಮಾರು 50%+ ಹಣವನ್ನು ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ. ಈಗ ತನಿಖೆ ನಡೀತಾ ಇರಬೇಕಾದ್ರೆ ಮಧ್ಯ ಪ್ರವೇಶ ಮಾಡಿ ಇಡಿಯವರು ಕೂಡ ತನಿಖೆಯನ್ನು ಪ್ಯಾರಲಲ್ ಆಗಿ ಮಾಡ್ತಾ ಇದ್ದಾರೆ. ಈ ಕಲ್ಲೇಶ್ ಅನ್ನೋ ಅಧಿಕಾರಿಗಳ ಕೈಯಲ್ಲಿ ಏನು ಮುಖ್ಯಮಂತ್ರಿ ಹೆಸರೇಳು, ಮುಖ್ಯಮಂತ್ರಿ ಹೆಸರೇಳು, ಮಂತ್ರಿ ಹೆಸರೇಳು ಅಂತೇಳಿ ಒತ್ತಾಯವನ್ನು ಮಾಡಿ ಅವ್ರಿಗೆ ಎದುರಿಸಿದ ಮೇಲೆ ಆತ ಬಂದು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು FIR ಆಗಿದೆ. ಹಿಂಗೆ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಟಾರ್ಗೆಟ್ಟು, ಸರ್ಕಾರನೇ ನೇರವಾಗಿ ಟಾರ್ಗೆಟ್ಟು ಮಾಡೋಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ. ಇದು ಸರ್ಕಾರದಿಂದ ದುರುದ್ದೇಶದಿಂದ ಹಾಕಿರತಕ್ಕಂಥ FIR. ಅದಕ್ಕೆ ಈ ಸರ್ಕಾರ ಎಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇರತಕ್ಕಂಥ ಸರ್ಕಾರ ಇದು ಅನ್ನೋದಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೀನಿ. ಇವರು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಮುಚ್ಚಿಕೊಳ್ಳಿಕ್ಕೆ ಈ ರೀತಿಯ ಸಬೂಬುಗಳ ಮುಖಾಂತರ ಏನು ಹೊರಟಿದ್ದಾರೆ, ಹೆದರಿಸಿ ನಾವೇನು ನಿಲ್ಲಿಸ್ಬಿಡ್ತೀವಿ ಇಡಿ ತನಿಖೆ ಅಂತೇಳಿ. ಇಡಿ ತನಿಖೆ ಯಾವಾಗ ಪ್ರಾರಂಭ ಮಾಡ್ತಾರೆ? ಮನಿ ಲಾಂಡ್ರಿಂಗ್ ವಿಷಯದಲ್ಲಿ ತನಿಖೆ ನಡೆಸಲಿಕ್ಕೆ ಅವಕಾಶ ಇರೋದು ಒಂದೇ ಒಂದು ಸಂಸ್ಥೆ ಇಡಿ. ಇಡಿಯಿಂದ ಇವತ್ತು ತನಿಖೆ ಆಗಬೇಕು ಮನಿ ಲಾಂಡ್ರಿಂಗ್ ಆಗಿರತಕ್ಕಂಥ ವಿಷಯದಲ್ಲಿ. ಅದಕ್ಕೆ ಇವ್ರಿಗೆ ಯಾಕೆ ಗಾಬರಿ? ಗಾಂಧಿ ಪ್ರತಿಮೆ ಮುಂದೆ ಕೂತವರಲ್ಲ ಮಹಾನುಭಾವರು, ಸ್ಪಾನ್ಸರ್ ಪ್ರೋಗ್ರಾಮ್ ಅದನ್ನು. ಅದರಿಂದ ನಿಮ್ಮ ಈ ಪ್ರಾಯೋಜಿತ ಕಾರ್ಯಕ್ರಮದ ಮುಖಾಂತರ ಈ ಡ್ರಾಮಾ ಬಿಟ್ಟುಬಿಡಿ. ವಾಲ್ಮೀಕಿ ಅಕ್ರಮದಲ್ಲಿ 3 ತನಿಖಾ ಸಂಸ್ಥೆಗಳು ವಿಚಾರಣೆ ಮಾಡ್ತಾ ಇದ್ದಾವೆ. SIT ನಾವೇ CIDಯಿಂದ SIT ರಚನೆ ಮಾಡಿದ್ದೀವಿ. ಸಿಬಿಐಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು ಅಂದರೆ ಬ್ಯಾಂಕ್ನ ಪಿಯಲ್ಲೇ ಕೊಟ್ಟಿದ್ದಾರೆ. ಇನ್ನೊಂದು, ಇಡಿ ಸ್ವಯಂ ಪ್ರೇರಣೆಯಿಂದ ತನಿಖೆ ಮಾಡ್ತಾ ಇದೆ. ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಯಾವಾಗಲೂ ಕೂಡ ಹೇಳಿಲ್ಲ. ಕಲ್ಲೇಶ್ ಅಂತಕ್ಕಂಥ ನಮ್ಮ ಅವರನ್ನ 2 ಕರೆದು ವಿಚಾರಣೆ ಮಾಡಿದ್ದಾರೆ ಇಡಿಯವರು. ಚೀಫ್ ಮಿನಿಸ್ಟರ್ನ ಮತ್ತು ಬೇರೆ ಮಂತ್ರಿಗಳನ್ನ ನಿಮಗೆ ಆದೇಶ ಇದೆ ಅಂತೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ಅವರಿಗೆ ಬೆದರಿಸಿ ಎದುರಿಸಿ ಜೀವ ಭಯ ಉಂಟು ಮಾಡಿ ಕಲ್ಲೇಶ್ಗೆ ಅನಗತ್ಯವಾಗಿ ಎದುರಿಸಿದ್ದಾರೆ. ನನ್ನ ಹೆಸರು ಕೊಡಿ, ನನ್ನ ಹೆಸರು ತೋರಿಸು ಅಂತ. ನಾವು ಮುಲಾಜಿಗೆ ಒಳಗಾಗಲ್ಲ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕಠಿಣವಾದ ಕ್ರಮ ತೆಗಿತೀವಿ. ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡಲ್ಲ. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸಿಕ್ಕಾಕೊಂಡಿದೆ, ಎಕ್ಸ್ಪೋಸ್ ಆಗಿದೆ. 100% ಲೂಟಿಯನ್ನು ಮಾಡಿದ್ದಾರೆ, 100% ಭ್ರಷ್ಟಾಚಾರವನ್ನು ಮಾಡಿದೆ. ಇವತ್ತು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಸಿಲುಕಿ ಹಣವನ್ನ ಲೂಟಿ ಮಾಡಿರೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಇವತ್ತು ಅವ್ರು ಸಿಗಾಕೊಳ್ಳುವಂತ ಸಂದರ್ಭ ಬಂದಿದೆ. ಇವೆಲ್ಲವೂ ಎಲ್ಲ ಒಂದ್ ಕಡೆ ಕಾನೂನು ಕ್ರಮ ಜರುಗುವಂತ ಸಂದರ್ಭದಲ್ಲಿ ಈ ರೀತಿ ರಾಜಕೀಯ ನಾಟಕಗಳನ್ನ, ಈ ಪ್ರಯತ್ನಗಳನ್ನ ಮಾಡ್ತಿದ್ರೆ ಜವಾಬ್ದಾರಿ ಸ್ಥಾನದಲ್ಲಿರೋರು, ಅಧಿಕಾರದಲ್ಲಿರುವಂತವರು ಇಂಥ ಪ್ರತಿಭಟನೆಯನ್ನು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ?
ವ್ಯವಸ್ಥೆ ಮೇಲೆ ಇವರಿಗೆ ನಂಬಿಕೆ ಇಲ್ವಾ? ಈ ರೀತಿ 100% ಭ್ರಷ್ಟಾಚಾರದಲ್ಲಿರುವಂತಹ ಈ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ, ಯಾವ ಮೌಲ್ಯ ಇದೆ? ಇವರು ರಾಜೀನಾಮೆಯನ್ನು ಕೊಡಬೇಕಿತ್ತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಷ್ಟು 50 ವರ್ಷ ರಾಜಕೀಯದಲ್ಲಿ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಬರೀ ಕಪ್ಪು ಚುಕ್ಕೆಗಳು ಬಿಟ್ಟರೆ ಬೇರೆ ಏನಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಎಲ್ಲರೂ ಲೂಟಿಯಲ್ಲಿ ತೊಡಗಿದ್ದಾರೆ. ಪ್ರಶಾಂತ್, ಇಡಿ ತನಿಖೆ ಮತ್ತೊಂದು ಮಗ್ಗಲು. ನನಗನ್ಸತ್ ನೋಡಿ, ಪೊಲೀಸ್ ಒಂದು FIR ಅನ್ನು ಹಾಕಿದ ನಂತರ ಯಾವುದೇ ಒಂದು ಪ್ರಕರಣದಲ್ಲಿ, ನಂತರ ಬ್ಯಾಂಕ್ ಅದನ್ನು CBIಗೆ ಕೊಟ್ಟ ನಂತರ ED ಈ ತನಿಖೆಯಲ್ಲಿ ಒಳಗಡೆ ಪ್ರವೇಶಿಸ್ತು. ಎರಡು ಮೂಲಭೂತವಾಗಿರ್ತಕ್ಕಂಥ ವ್ಯತ್ಯಾಸಗಳಿವೆ. ಈಗ ನೀವು CBI ತನಿಖೆಗೆ ರಾಜ್ಯ ಅಂದರೆ ಬ್ಯಾಂಕಿನ ಒಟ್ಟಾರೆ ತನಿಖೆ ಬಿಟ್ಟರೆ ಬೇರೆ ಆ್ಯಂಗಲ್ಗಳನ್ನು ಮುಟ್ಲಿಕ್ಕೆ CBIಗೆ ಕಾನೂನಿನ ನಿರ್ಬಂಧಗಳಿವೆ. ಯಾಕೆಂದರೆ CBIಗೆ ಒಂದೋ ರಾಜ್ಯ ಸರ್ಕಾರ, ಇಲ್ಲವಾದಲ್ಲಿ ಹೈಕೋರ್ಟ್, ಇಲ್ಲವಾದಲ್ಲಿ ಸುಪ್ರೀಂ ಕೋರ್ಟ್. ಅಂದರೆ ನಿಮ್ಗೆ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಪ್ರಕರಣಗಳಿಗೆ ಹೇಳ್ತಾ ಇದ್ದೀನಿ, ಮೂವರ ಸ್ಯಾಂಕ್ಷನ್ ಬೇಕು, ಒಪ್ಪಿಗೆ ಬೇಕು, ಐದರ್ ಆಫ್ ದಿ ತ್ರೀ. ಆದರೆ ಇಡಿ ಪ್ರಕರಣದಲ್ಲಿ ಅವರು ಮ್ಯಾನ್ಯುಯಲ್ ಏನು ಹೇಳುತ್ತೆ, ನೀವು ಪೊಲೀಸರು FIR ಹಾಕಿದ ನಂತರ ಅಥವಾ CBI FIR ಹಾಕಿದ ನಂತರ ಇಫ್ ದೇ ಫೌಂಡ್ ಸಮಥಿಂಗ್ ಫಿಶಿ, ಮನಿ ಲಾಂಡ್ರಿಂಗ್ ಆಗಿದೆ ಅಂತಕ್ಕಂಥದ್ದು ಏನಾದರೂ ಗಮನಕ್ಕೆ ಬಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ ED ಕೆಲಸ ನಿರ್ವಹಿಸುತ್ತೆ. ದೇ ಕ್ಯಾನ್ ಎಂಟರ್ ಇನ್ ಟು ದ ಕೇಸ್ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಕಾನೂನಿನಲ್ಲಿ ಉಲ್ಲೇಖ. ಹೀಗಿರುವಾಗ ಈ ಪ್ರಕರಣದಲ್ಲಿ 187 ಕೋಟಿ ಹಣ ಹೋಯಿತು. ಒಂದು ಪೊಲೀಸ್ SIT FIR ಹಾಕ್ತು, ಇನ್ನೊಂದು ಬ್ಯಾಂಕ್ನವರು CBIಗೆ ಪ್ರಕರಣವನ್ನು ಕೊಟ್ಟರು. ಈಗ 187 ಕೋಟಿ ಎಲ್ಲಿ ಹೋಯಿತು? ಅದು ಹೋಯಿತು ಬರೀ ಫಲಾನುಭವಿಗಳಿಗೆ ಹೋಗಿ, ಯಾರೋ ಅಂದರೆ ತಪ್ಪು ಫಲಾನುಭವಿಗಳ ಪಟ್ಟಿಗೆ ಹೋಯಿತು ಅಂತ ಅನ್ಕೋಣ, ಆಗ ED ಬರೋ ಕಾರಣ ಇರಲಿಲ್ಲ. ಇಲ್ಲಿ ಏನಾಗಿದೆ? ಇಲ್ಲಿ 187 ಕೋಟಿ ಹಣ ಯಾವುದೋ ಸಾಫ್ಟ್ವೇರ್ ಕಂಪ್ನಿಗೆ ಹೋಗಿದೆ, ಯಾವುದೋ ಪೆಟ್ರೋಲ್ ಪಂಪ್ಗೆ ಹೋಗಿದೆ, ಯಾವುದೋ ಜ್ಯುವೆಲರಿ ಶಾಪ್ಗೆ ಹೋಗಿದೆ. ಅವರು 5%, 7%, 10% ಅವ್ರವ್ರ ಬಾರ್ಗೇನಿಂಗ್ ಪವರ್ ಮೇಲೆ ಕಟ್ ತೆಗೆದುಕೊಂಡು ಹಣವನ್ನು ಎಲ್ಲಿ ಹೇಳ್ತಿರೋ ಅಲ್ಲಿ ವರ್ಗಾಯಿಸ್ಕೊಡ್ತಾರೆ, ಅಲ್ಲಿ ಹೋಗಿ ಕ್ಯಾಶ್ ಕೊಡ್ತಾರೆ. ಹಾಗೆ ಕ್ಯಾಶ್ ಕೊಟ್ಟ ಹಣ ಮನಿ ಲಾಂಡ್ರಿಂಗ್ ಅಂತ ಅನ್ಸ್ಕೊಳ್ಳಲ್ವಾ? ಹಾಗಿರುವಾಗ ED ಪ್ರಕರಣವನ್ನು ದಾಖಲಿಸ್ಕೊಂಡಿದೆ. ಈಗ ಕಲ್ಲೇಶ್ ಅಂತಕ್ಕಂಥ ಅಧಿಕಾರಿ, ಈ ರೀತಿ ನೀವು ಯಾವುದೇ ಪೊಲೀಸ್ ತನಿಖೆಯಲ್ಲೂ ಮಾಡ್ಬೋದು, CBI ತನಿಖೆಯಲ್ಲೂ ಮಾಡ್ಬೋದು, ED ತನಿಖೆಯಲ್ಲೂ ಮಾಡ್ಬೋದು. ನಾಳೆ ಪೊಲೀಸ್, ಈಗ ಈ ದರ್ಶನ್ ಅವರು ನಿಮ್ಮ ಫ್ಯಾನ್ಸ್ ಅಸೋಸಿಯೇಷನ್ ಅವ್ರು ಸಿಕ್ಕಾಕೊಂಡಿದ್ದಾರಲ್ಲ, ಅವ್ರು ಹೇಳ್ಬೋದು ಪೊಲೀಸ್ ಅಧಿಕಾರಿ ಬಂದು ನಮ್ಗೆ ಹೇಳಿದ್ರು ದರ್ಶನ್ ಹೆಸರು ಹೇಳು ಅಂತ, ನೀವು FIR ದಾಖಲಿಸ್ಕೊಳ್ತೀರಾ? ನೋಡಿ, ಎಲ್ಲ ಪ್ರಕರಣದಲ್ಲಿ FIR ಮೊದಲು ದಾಖಲಿಸ್ಕೊಳ್ಬೇಕು, ಸರಿಯಾದ ವಿಚಾರ. ಆದರೆ ಇಲ್ಲೇನಿದೆ, ಇಲ್ಲಿ ಎರಡು ಏಜೆನ್ಸಿಗಳು ಕೆಲಸ ನಿರ್ವಹಿಸ್ತವೆ ಅಥವಾ 3 ಏಜೆನ್ಸಿಗಳು ಕೆಲಸ ನಿರ್ವಹಿಸ್ತವೆ. ನೀವು ಮತ್ತೊಂದು ಏಜೆನ್ಸಿ ವಿರುದ್ಧ ಕೇಸ್ ಹಾಕ್ತೀನಿ, FIR ದಾಖಲಿಸ್ಕೊಳ್ತೀನಿ, ಅಷ್ಟೇ ಅಲ್ಲ, ಅದಾದ ನಂತರ ಮುಖ್ಯಮಂತ್ರಿಗಳು ಮಂತ್ರಿಗಳಾದಿಯಾಗಿ ಎಲ್ಲರೂ ಕುಳಿತುಕೊಂಡು ಘೋಷಣೆಗಳನ್ನು ಕೂಗಿ ED ಬರಬಾರದು ಅಂತ, ನೀವು ಯಾಕೆ ಬರಬಾರದು ಅನ್ನೋದನ್ನು ಏನಾದರೂ ಒಂದು ತಥ್ಯ ಸಮೇತ ಲಾಜಿಕಲ್ ರೀಸನಿಂಗ್ ಕೊಡಿ. ಅದಕ್ಕೆ ಅವ್ರು ಹೇಳ್ತಾರೆ ಬೇಕು ಅಂತ ಸಿಲುಕಿಸೋದಕ್ಕೆ ನಮ್ಮ ಹೆಸರುಗಳನ್ನು. ರಾಜ್ಯ ಸರ್ಕಾರ ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾ ಹೋಗಿದೆ ಈ ಪ್ರಕರಣದಲ್ಲಿ. ED ಮತ್ತು CBI ಅನ್ನು BJP ಪೊಲಿಟಿಕಲಿ ದುರುಪಯೋಗ ಪಡಿಸ್ಕೊಂಡಿಲ್ವಾ? ಅನೇಕ ರಾಜ್ಯಗಳಲ್ಲಿ ದುರುಪಯೋಗ ಪಡಿಸ್ಕೊಂಡಿದೆ ಕಳೆದ 10 ವರ್ಷಗಳು. ಅಂಡ್ ಎಲ್ಲಾ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಅದಾಗ್ತಾ ಇದೆ. ಆದರೆ ಈ 10 ವರ್ಷಗಳಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗಿದೆ. ನಾನು ಅದನ್ನೆಲ್ಲ ಗಳಿತಾ ಇಲ್ಲ, ಆದರೆ ನೀವು ಕೇಸ್ ಬೈ ಕೇಸ್ ನೋಡ್ಬೇಕು. ಇದರಲ್ಲಿ ಯು ಕೆನಾಟ್ ಮೇಕ್ ಎ ಜನರಲೈಸ್ ಸ್ಟೇಟ್ಮೆಂಟ್. ಕೇಸ್ ಬೈ ಕೇಸ್ ನೋಡಿ. ನಾನು ಹೇಳಿದೆ ಅದಕ್ಕೆ, SIT ನಾಗೇಂದ್ರ ಮತ್ತು ದದ್ದಲ್ರ ವಿಚಾರಣೆಗೆ ಹಿಂದೇಟು ಹಾಕ್ತಾ ಇತ್ತು. SIT ಯಾರು ಸರ್ಚ್ ವಾರಂಟ್ ತೆಗೆದುಕೊಂಡಿತ್ತು, ಅವ್ರ ಮನೆಗಳಿಗೆ ಹೋಗಿ ಸರ್ಚ್ ಮಾಡಲಿಕ್ಕೆ ಸರ್ಕಾರದ ಒಪ್ಪಿಗೆ ಇರಲಿಲ್ಲ, ಪೊಲಿಟಿಕಲ್ ಬಾಸ್ಗಳು ಒಪ್ಪಿಗೆ ಕೊಡ್ತಾ ಇರಲಿಲ್ಲ. ಕೋರ್ಟ್ನಿಂದ ಸರ್ಚ್ ವಾರಂಟ್ ತೆಗೆದುಕೊಂಡಿದ್ದ ಮನೆಗೆ ಹೋಗಿ ಸರ್ಚ್ ಮಾಡಲಿಕ್ಕಾಗಿಲ್ಲ SIT. ಹಾಗಿರುವಾಗ ED ಮಧ್ಯಪ್ರವೇಶಿಸ್ತು. ಬಟ್ ದಟ್ ಈಸ್ ನಾಟ್ ಅ ಆರ್ಗ್ಯುಮೆಂಟ್ ಟು ಡಿಫೆಂಡ್ ED. ಓಕೆ, ಈಗ ಒಬ್ಬ ಮನುಷ್ಯನಿಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನನ್ಸುತ್ತೆ, ಅರೆ ನಾಗೇಂದ್ರ ವಿಚಾರಣೆಯನ್ನು SIT ನಡೆಸಲಿಲ್ಲ, ಅದಕ್ಕೆ ED ನಡೆಸ್ತು, ಸರಿ ಆಯ್ತು ಬಿಡು ಅಂತ. ದಟ್ ಈಸ್ ನಾಟ್ ಅ ಲೀಗಲ್ ಆಗ್ಯೂ, ದಟ್ ಈಸ್ ನಾಟ್ ಕಾನೂನಿನ ತರ್ಕ ಅಲ್ಲ. ಅದು ಕಾನೂನಿನ ತರ್ಕದ ಪ್ರಕಾರ ED ಬಂದಿದ್ದು ಸರಿಯೋ ತಪ್ಪೋ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗುತ್ತೆ. ಈ ಪ್ರಕರಣದಲ್ಲಿ FIR ದಾಖಲಾಗಿದೆ, ಮನಿ ಲಾಂಡ್ರಿಂಗ್ ನಡೆದಿದೆ, ಎಲ್ಲೂ ಹಣ ಹೋಗಿದೆ ಅಂತಕ್ಕಂಥದ್ರ ಬಗ್ಗೆ ನೀವು ರಿಕವರಿ ಕೂಡ ಮಾಡಲಿಕ್ಕಾಗಿಲ್ಲ ಹಣ.
ಹಾಗಿರುವಾಗ ಇಡಿ ಆ ಪ್ರಕರಣದ ವಿಚಾರಣೆಯನ್ನು ನಡೆಸಿದರೆ ನೀವು ಇನ್ನೊಬ್ಬ ಅಧಿಕಾರಿಯಿಂದ ಹೋಗಿ ಅಂದರೆ ಸರ್ಕಾರಿ ಅಧಿಕಾರಿಗಳ ಮಧ್ಯೆಯೇ ಈ ಕೇಸ್ಗಳನ್ನು ಹಾಕಿಸ್ತಕ್ಕಂಥ ಪ್ರಕ್ರಿಯೆ ಇದೆ. ವೇರ್ ಇಟ್ ವಿಲ್ ಎಂಡ್? ಇದು ಸರಿಯಾದ ಕ್ರಮ ಅಲ್ಲ. ಜೊತೆಗೆ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಮಂತ್ರಿಗಳು ನೀವು ಕರೆದುಕೊಂಡು, ನೀವು ಕಾಂಗ್ರೆಸ್ನ ಶಾಸಕರು ಪ್ರತಿಭಟನೆ ನಡೆಸೋದು ಬೇರೆ, ಸ್ವತಃ ಮುಖ್ಯಮಂತ್ರಿಗಳು ಬಂದು ಪ್ರತಿಭಟನೆ ನಡೆಸೋದು ಬೇರೆ. ನಿಮಗೆ ಡೇ ಒನ್ನಿಂದ ಸರ್ಕಾರ ಒಂದಾದ್ಮೇಲೆ ಒಂದು ತಪ್ಪುಗಳನ್ನು ಮಾಡ್ತಾ ಇದೆ. ಡೇ ಒನ್ ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡಾಕ್ಷಣ ಸಂಜೆ ಎಸ್ ಐ ಟಿ ಅವರನ್ನ ವಿಚಾರಣೆಗೊಳಪಡಿಸಿದ್ರೆ ನೀವು ಇವತ್ತು ಇಡಿ ಬಂದಿದ್ದರ ಪರ್ಸೆಪ್ಷನ್ ಬೇರೆ ಇರ್ತಾ ಇತ್ತು. ನೀವೇ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ. ಇವತ್ತು ನೀವು ಹೇಳ್ತಿದ್ರಿ ಇಲ್ಲ ಇಡಿ ಬಂದದ್ದು ತಪ್ಪು, ನಾವು ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತ. ಅದಾದ್ಮೇಲೆ ಸಂಜೆ ಹೈಕೋರ್ಟ್ ಅದನ್ನು ಸ್ಟಕ್ ಡೌನ್ ಮಾಡುತ್ತೆ, ಎಫ್ ಐ ಆರ್ ಎಫ್ ಐ ಆರ್ಗೆ ತಡೆ ಆಜ್ಞೆಯನ್ನು ಕೊಡುತ್ತೆ ಎಫ್ ಐ ಹೈಕೋರ್ಟ್. ಅದು ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಅಲ್ವಾ? ಎರಡು ಪ್ರಕರಣಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಪ್ರಕರಣ ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಂಡ್ರಿ, ಸಿ ಬಿ ಐಗೆ ಕೊಟ್ಟಿರತಕ್ಕಂಥ ಸ್ಯಾಂಕ್ಷನ್. ಅಲ್ಲಿ ಸಿ ಬಿ ಐ ಹೇಳ್ತಾ ಇದೆ ಇದು ಕೇವಲ ಐ ಟಿ ಆ್ಯಕ್ಟ್ನಲ್ಲಿ ತನಿಖೆ ಮಾಡತಕ್ಕಂಥ ಪ್ರಕರಣ ಅಲ್ಲ, ದಿಸ್ ಇಸ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಪಿ ಸಿ ಆ್ಯಕ್ಟ್ನಲ್ಲಿ ನಾವು ಅದನ್ನು ತನಿಖೆ ಮಾಡಬೇಕು ಅನ್ನೋದನ್ನು ಸಿ ಬಿ ಐ ಆರ್ಗ್ಯುಮೆಂಟ್ ಮಾಡ್ತು, ಅದನ್ನು ಸುಪ್ರೀಂ ಕೋರ್ಟ್ ಒಪ್ಕೊಳ್ತು. ನಾಟ್ ನೆಸಸರಿ ದಟ್ ಬರೀ ಐ ಟಿ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಇದೆ ಅಂತಂದರೆ ಅದಕ್ಕೆ ಕ್ರಿಮಿನಲ್ ಆ್ಯಂಗಲ್ ಯೋಚನೆ ಮಾಡಬೇಕಾಗಿಲ್ಲ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಮಾಡಬೇಕಾಗಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳ್ತು. ನೀವು ಲೀಗಲ್ ಒಪಿನಿಯನ್ ತೆಗೆದುಕೊಂಡು ನೀವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಂಡ್ರಿ. ಇವತ್ತು ಸುಪ್ರೀಂ ಕೋರ್ಟ್ ಎದುರುಗಡೆ ಏನಾಯ್ತು? ಕರ್ನಾಟಕದ ಸರ್ಕಾರದ ಕ್ಯಾಬಿನೆಟ್ನ ನಿರ್ಣಯ. ಇವತ್ತು ಆ ಎಫ್ ಐ ಆರ್ ಹಾಕಿದ ನಂತರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯದ ಸ್ಥಿತಿ ಹೈಕೋರ್ಟ್ನಲ್ಲಿ ಏನಾಯಿತು? ಇಫ್ ನಿಮಗೆ ಲೀಗಲಿ ಸರಿ ಇದೆ ಅನಿಸ್ತಾ ಇದ್ರೆ ಭಾವನಾ, ನೀವು ಕೋರ್ಟಿಗೆ ಹೋಗ್ಬೋದಿತ್ತು. ಎಸ್ ಐ ಟಿ ಕೋರ್ಟಿಗೆ ಎಸ್ ಐ ಟಿ ಒಂದು ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ಸಲ್ಲಿಸಬೇಕಿತ್ತು. ನನಗನ್ಸುತ್ತೆ ಒಂದು ಸರ್ಕಾರದ ವಿರುದ್ಧ ಇನ್ನೊಂದು ನೋಡಿ, ಪ್ರತಿಭಟನೆಗಳು ಯಾವ ಈಗ ತೆರಿಗೆ ನಮ್ಗೆ ಬರ್ತಾ ಇಲ್ಲ, ಪ್ರತಿಭಟನೆಗೆ ಹೋದ್ರಿ, ಐ ಪರ್ಸ್ನಲಿ ಅಪ್ರಿಷಿಯೇಟೆಡ್ ಇಟ್. ಯಾಕಂದರೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಇದನ್ನು ಮಾಡಿ ತೋರಿಸಿರಲಿಲ್ಲ, ಯಾಕಂದರೆ ಅವ್ರದೇ ಪಕ್ಷದ ಸರ್ಕಾರ ಇತ್ತು, ಅವರ ಹೈಕಮಾಂಡನ್ನು ಚಾಲೆಂಜ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿರಲಿಲ್ಲ. ಸಿದ್ದರಾಮಯ್ಯ ಆ ಚಾಲೆಂಜನ್ನು ಮಾಡಿದರು. ಎವ್ರಿ ಒನ್ ಅಪ್ರಿಷಿಯೇಟ್ ಇಟ್ ಇಟ್. ಅವರ ಜಂತರ್ ಮಂತರ್ನ ಭಾಷಣ ಒನ್ ಆಫ್ ದ ಫೈನೆಸ್ಟ್ ಭಾಷಣ ಆನ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ರಿಲೇಷನ್ಶಿಪ್ ಹೇಗಿದೆ ಅನ್ನೋದಕ್ಕೆ. ಆದರೆ ಇವತ್ತು ನೀವು ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಬೀದಿಗೆ ಬರ್ತೀವಿ ಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಅಂತಕ್ಕಂಥದ್ದು ನಾಟ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಚುರಿಟಿ ಅಲ್ಲ ಅಂತ ನನಗೆ ಅನ್ಸುತ್ತೆ. ರೈಟ್ ರೈಟ್. ಅದಲ್ಲ. ನಾಳೆ ನಾನು ಹೇಳ್ತೀನಿ, ಇಲ್ಲಿ ನಿಮಗೆ ಹಿಂದೂಪುರದಲ್ಲಿ ಒಬ್ಬ ಮನುಷ್ಯನನ್ನು ನೀವು ಕೋಲಾರ ಚಿಕ್ಕಬಳ್ಳಾಪುರದ ಪೊಲೀಸರು ಎತ್ತಾಕೊಂಡ್ಬಂದ್ರು ಅಂತಕೋ, ಅಲ್ಲಿ ಬೇರೆ ಸರ್ಕಾರ ಇದೆ, ಅವನು ಹೋಗಿ ಅಲ್ಲಿ ಇಲ್ಲ ಇಲ್ಲಿನ ಪೊಲೀಸರು ಹೆರಾಸ್ ಮಾಡಿದ್ದಾರೆ ಆ ಪೊಲೀಸನ್ನು ಎತ್ತಾಕೊಂಡ್ಬನ್ನಿ ಅಂತಂದರೆ, ಸಿ ಎರಡು ಏಜೆನ್ಸಿಗಳು ಎರಡು ಸರ್ಕಾರಗಳು ಇರುವಾಗ ನೀವು ಪೊಲಿಟಿಕಲಿನೇ ನಾವು ಅದನ್ನು ಮಾಡ್ತೀವಿ, ಪೊಲಿಟಿಕಲಿ ಮಾಡೋದಿತ್ತ? ಕಾಂಗ್ರೆಸ್ನ ಶಾಸಕರಿಂದ ಪ್ರತಿಭಟನೆಯನ್ನು ಮಾಡಿಸಿ, ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಯಾವುದಾದ್ರೂ ಪ್ರತಿಭಟನೆಗೆ ಹೋಗ್ತಾರಂತಂದರೆ ಕಾಶಿಯಸ್, ನೀವು ಭಾಳ ಕಾನ್ಶಿಯಸ್ ಆಗಿರ್ಬೇಕು, ಕಾಶಿಯಸ್. ಕೇಜ್ರಿವಾಲ್ ಇಂದ ಶುರು ಆಯ್ತಾ ನಾ ನೋಡಿ, ಈಗ ಕೇಜ್ರಿವಾಲ್ರ ಕೆಲ ಆರೋಪಗಳಲ್ಲಿ ತಥ್ಯಗಳಾದರೂ ಇವೆ, ನಿಮಗೆ ತಥ್ಯಗಳಾದರೂ ಇವೆ. ಯಾಕಂದ್ರೆ ಈಗ ಇಡಿಯಲ್ಲಿ ಚಾರ್ಜ್ ಶೀಟ್ ಅನ್ನು ದಾಖಲಿಸಿದೆ, ಬೀದಿಗಿಳಿದು ಹೋರಾಟ ಮಾಡೋದು. ಹಾ, ಈ ಪ್ರಕರಣದಲ್ಲಿ ನನಗನ್ಸುತ್ತೆ ಈ ಪ್ರಕರಣದಲ್ಲಿ ನಾಗೇಂದ್ರ ಮತ್ತು ದದ್ದಲ್ ವಿರುದ್ಧ ವಿಚಾರಣೆಯನ್ನೇ ಎಸ್ ಐ ಟಿ ನಡೆಸಲಿಲ್ಲ. ನೀವು ಇಡಿ ವಿಚಾರಣೆ ಬೇಡ ಅಂತೀರಿ, ನೀವು ಸದನದಲ್ಲಿ ಆ ಮಂತ್ರಿಯನ್ನು ಸಮರ್ಥನೆ ಮಾಡ್ಕೊಳ್ತೀರಿ. ನಾನು ಅವರನ್ನು ಅಪರಾಧಿ ಅಂತ ಹೇಳ್ತಾ ಇಲ್ಲ, ಲೆಟ್ ಇನ್ವೆಸ್ಟಿಗೇಷನ್, ಇನ್ವೆಸ್ಟಿಗೇಷನ್ ಮುಂಚೆಯೇ ಕ್ಲೀನ್ ಚಿಟ್ ಸಿ ಎಂ ಮತ್ತೆ ಡಿ ಸಿ ಎಂ ಇಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.